ಮುಸ್ಲಿಂ ಬಾಂಧವರನ್ನು ನಾವು ಅತ್ಯಂತ ಪ್ರೇಮದಿಂದ ಆಹ್ವಾನಿಸಿದ್ದೇವೆ. ಮುಸ್ಲಿಂ ಬಾಂಧವರ ಸಂಬಂಧ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ. ತುಮಕೂರಿಗೆ ನಾವು ಬಂದ ಲಾಗಾಯತ್ನಿಂದ ನಮ್ಮನ್ನು ಬೆಳೆಸಿದ ಕೀರ್ತಿನೂ ಕೂಡ ಹೇಗೆ ಹಿಂದೂಗಳ ಜೊತೆ ಜೊತೆಯಲ್ಲಿ ಮುಸ್ಲಿಂ ಬಾಂಧವರಿಗೂ ಸಂದಾಯವಾಗಬೇಕು. ಹಾಗೆ ತುಮಕೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮನ್ನು ಬಿಟ್ಟು ಮಾಡೋದಿಲ್ಲವೋ, ಹಾಗೆ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಮ್ಮನ್ನು ಕರೆದು ನಮ್ಮನ್ನು ತೊಡಗಿಸಿಕೊಂಡು ನಮ್ಮನ್ನು ಒಳಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಮಕೂರಿನ ಹಿರೇಮಠದ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತುಮಕೂರು ನಗರದ ಮಕ್ಕಾ ಮಸೀದಿಗೆ ಆಗಮಿಸಿ ಏನು ಸೋಮವಾರ ದಿಂದು ತಪೋವನದ ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಇದೆ. ಆ ತಪೋವನ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಡಿಸೆಂಬರ್ 12 ಸೋಮವಾರದಂದು ನಮ್ಮ ತುಮಕೂರು ಗಡಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗಡಿಯಲ್ಲಿ ನಾವು ಒಂದು ಆಶ್ರಮವನ್ನು ತಪೋವನವನ್ನು ನಿರ್ಮಾಣ ಮಾಡಿದ್ದೇವೆ. ತುಂಬ ಸುಂದರವಾದಂಥ ಸ್ಥಳ, ಜನಗಳ ಮಾನಸಿಕ ನೆಮ್ಮದಿಗೆ ಶಾಂತಿಗೆ ಮಾಡಿರುವಂಥ ಸ್ಥಳ. ಸೊ ಅಂತಹ ಒಂದು ಸ್ಥಳವನ್ನು ಲೋಕಾರ್ಪಣೆ ಮಾಡಬೇಕು, ಭಕ್ತಾರ್ಪಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅದರ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ಬರ್ತಾಯಿದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ, ರಾಜ್ಯದ ಎಲ್ಲ ನಾಯಕರು ಬರ್ತಾಯಿದ್ದಾರೆ, ಭಕ್ತಾದಿಗಳು ಬರ್ತಾಯಿದ್ದಾರೆ, ಸ್ವಾಮೀಜಿಗಳು ಬರ್ತಾಯಿದ್ದಾರೆ, ಕಲಾವಿದರು ಬರ್ತಾಯಿದ್ದಾರೆ, ವಿದ್ವಾಂಸರು ಬರ್ತಾಯಿದ್ದಾರೆ. ಸೊ ಎಲ್ಲ ಜನರು ಬರ್ತಾಯಿದ್ದಾರೆ. ನಾವು ಅದಕ್ಕೋಸ್ಕರ ಅದೊಂದು ತುಮಕೂರಿನ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಬೇಕು, ನಮ್ಮ ತುಮಕೂರಿನ ಜನ ಎಲ್ಲರೂ ಬರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇಡೀ ತುಮಕೂರನ್ನು ಆಹ್ವಾನಿಸ್ತಾ ಇದ್ದೀವಿ. ಮತ್ತು ತುಮಕೂರಿನ ಜೊತೆಗೆ ಎಲ್ಲ ಜನಗಳ ಸಂಪರ್ಕ ತುಂಬ ಚೆನ್ನಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇತ್ಯಾದಿ ಯಾವ ಭೇದ ಭಾವ ಇಲ್ಲದೇ ನಮ್ಮ ಮಠವನ್ನು ಪ್ರೀತಿಸಿದ್ದಾರೆ, ನಮ್ಮನ್ನು ಪ್ರೀತಿಸಿದ್ದಾರೆ. ಇದಕ್ಕೆ 25 ವರ್ಷಗಳ ಅನುಭವನೇ ಸಾಕ್ಷಿ. ಅದಕ್ಕೋಸ್ಕರ ಈ ಒಂದು ಉತ್ತಮವಾದಂಥ, ನಮಗೆ ತುಂಬ ಸಂತೋಷ, ನಮ್ಮ ಬಹುದಿನಗಳ ಕನಸು ಅದು, ತಪೋವನವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮಗೆ ತುಂಬ ಕನಸು. ಆ ಕನಸು ಇವತ್ತು ನನಸಾಗಿದೆ, ನಮಗೆ ಖುಷಿಯಾಗಿದೆ. ಆ ಖುಷಿಯನ್ನು ನಾವು ಒಬ್ಬರೇ ಸಂಭ್ರಮಿಸೋಕ್ಕಿಂತಲೂ ತಮ್ಮನ್ನೆಲ್ಲ ಕರೆದುಕೊಂಡು ಆ ಖುಷಿಯನ್ನು ಸಂಭ್ರಮಿಸಬೇಕು. ಮತ್ತು ಅಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ತಮ್ಮನ್ನು ನಾವು ಆಹ್ವಾನಿಸ್ಲಿಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಈ ಬಾರ್ಲೈನ್ ಬಡಾವಣೆಯಲ್ಲಿ ಮಕ್ಕಾ ಮಸೀದಿ ಒಂದು ಕ್ಷೇತ್ರಕ್ಕೆ ಬಂದು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರನ್ನು ನಾವು ಅತ್ಯಂತ ಪ್ರೇಮದಿಂದ ಆಹ್ವಾನಿಸಿದ್ದೇವೆ. ಮುಸ್ಲಿಂ ಬಾಂಧವರ ಸಂಬಂಧ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ. ತುಮಕೂರಿಗೆ ನಾವು ಬಂದ ಲಾಗಾಯತ್ನಿಂದ ನಮ್ಮನ್ನು ಬೆಳೆಸಿದ ಕೀರ್ತಿನೂ ಕೂಡ ಹೇಗೆ ಹಿಂದೂಗಳ ಜೊತೆ ಜೊತೆಯಲ್ಲಿ ಮುಸ್ಲಿಂ ಬಾಂಧವರಿಗೂ ಸಂದಾಯವಾಗಬೇಕು. ಹಾಗೆ ತುಮಕೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮನ್ನು ಬಿಟ್ಟು ಮಾಡೋದಿಲ್ಲವೋ, ಹಾಗೆ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಮ್ಮನ್ನು ಕರೆದು ನಮ್ಮನ್ನು ತೊಡಗಿಸಿಕೊಂಡು ನಮ್ಮನ್ನು ಒಳಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೀಗಾಗಿ ನಿಮ್ಮೆಲ್ಲರ ಒಂದು ಭಾರ ನಮ್ಮ ಮೇಲೆ ಇದೆ, ಅದಕ್ಕೆ ನಾವು ಆಭಾರಿಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ನಮಾಜ್ ಪ್ರಾರ್ಥನೆ ನಡೆಯುವಂಥ ಸಮಯದಲ್ಲಿ ನಾವು ಬಂದು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರನ್ನು, ಹಿರಿಯರನ್ನು ನಾವು ಆಹ್ವಾನ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು, ಸಾಕ್ಷಿಯಾಗಬೇಕು ಅಂತ ನಾನು ಇನ್ನೊಮ್ಮೆ ಮಾಧ್ಯಮದ ಮೂಲಕ ತಮಗೆ ಆಹ್ವಾನ ಕೊಡ್ತಾ ಇದ್ದೇನೆ. ತುಮಕೂರಿನ ಹಿರೇಮಠದ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತುಮಕೂರು ನಗರದ ಮಕ್ಕಾ ಮಸೀದಿಗೆ ಆಗಮಿಸಿ ಏನು ಸೋಮವಾರ ದಿಂದು ತಪೋವನದ ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಇದೆ. ಆ ತಪೋವನ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಎಲ್ಲ ಮುಸ್ಲಿಂ ಬಾಂಧವರು ಈ ಆಹ್ವಾನವನ್ನು ಸ್ವೀಕರಿಸಿ ಆ ತಪೋವನದ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗ್ತೀವಿ. ಅದೇ ರೀತಿ ಏನು ನಮ್ಮ ಸ್ವಾಮೀಜಿ ಹೇಳ್ದಂಗೆ ಈ ಏನು ದ್ವೇಷ ಸಾರುವ ಸಮಯ ಈ ದೇಶದಲ್ಲಿ ನಡೀತಾ ಇದೆ ಅಂತ ಸಮಯದಲ್ಲಿ ಪ್ರೀತಿ ಸಾರಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಮತ್ತು ಅವರು ಯಾವ ಥರ ಹೇಳ್ತಾರೋ ಅದೇ ರೀತಿಯಲ್ಲಿ ನಡೆದುಕೊಂಡು ಮಾತಾಡೋದೇ ಸಾಧನೆ ಆಗಬಾರ್ದು.
ಸಾಧನೆ ಮಾತನಾಡಬೇಕು, ಯಾತ ಪ್ರೀತಿಯ ಸಂದೇಶ ತಗೊಂಡು ತುಮಕೂರು ನಗರದ ಮಸೀದಿಯಲ್ಲಿ ಬಂದು ಅವರು ಹವನ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಮುಸ್ಲಿಂ ಬಾಂಧವರು ಅವರಿಂದ ಅಷ್ಟೇ ಪ್ರೀತಿ ಮಾಡ್ತಾರೆ, ಎಲ್ಲ ಧರ್ಮೀಯರಿಂದ ಯಾವ ರೀತಿ ಪ್ರೀತಿ ಮಾಡ್ತಾರೆ ಅದೇ ರೀತಿ ಆ ದಿನ ಎಲ್ಲ ಹೋಗಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ.